2018 ಕ್ವಶನ್ ಪೇಪರ್ ಅಲ್ಲಿ ಒಂದು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಇದೆ, ಓದ್ಬಿಡ್ತೀನಿ ನೋಡಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆಫ್ ಪಿ ಕಂಪನಿ ಲಿಮಿಟೆಡ್ ಅಂಡ್ ಇಟ್ಸ್ ಸಬ್ಸಿಡರಿ ಕ್ಯೂ ಕಂಪನಿ. ಹಿಯರ್ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ರೆ ಪಿ ಕಂಪನಿ ಇಸ್ ಅ ಹೋಲ್ಡಿಂಗ್ ಕಂಪನಿ, ಕ್ಯೂ ಕಂಪನಿ ಇಸ್ ಸಬ್ಸಿಡರಿ ಕಂಪನಿ. ಈಗ ನಾವು ಬ್ಯಾಲೆನ್ಸ್ ಶೀಟ್ ಓದ್ಬೇಕಾದ್ರೆ ಜಾಸ್ತಿ ಕ್ಯೂ ಕಂಪನಿ ಇದೆ ನೋಡಬೇಕು. ಯಾಕೆ ಅಂದ್ರೆ ಸ್ಟೆಪ್ 1, 2, 3, 4, 5 ಮಾಡಬೇಕು ಅಂದ್ರೆ ಓನ್ಲಿ ಪ್ಲೀಸ್ ಲುಕ್ ಅಟ್ ದ ಕ್ಯೂ ಕಂಪನೀಸ್ ಓನ್ಲಿ. ಓಕೆನಾ? ಶೇರ್ ಕ್ಯಾಪಿಟಲ್ 4 ಲ್ಯಾಕ್ಸ್, 100 ಈಚ್ ಇದೆ ಅಲ್ವಾ. ಶೇರ್ ಕ್ಯಾಪಿಟಲ್ ಶೇರ್ಸ್ ಆಫ್ ರುಪೀಸ್ 100 ಈಚ್, ಹೌದಾ? 4 ಲ್ಯಾಕ್ಸ್ ಇದೆ. ಸೇ ದಟ್ ಮೀನ್ಸ್, ಒಂದ್ ನಿಮಿಷ ನೋಡ್ತಾ ಇರೋದು ಎಲ್ಲರೂ ನೋಡಿ, 4 ಲ್ಯಾಕ್ಸ್ ಇದೆ ಡಿವೈಡೆಡ್ ಬೈ 100 ಈಚ್ ಅಂದ್ರೆ ಹೌ ಮೆನಿ ಶೇರ್ಸ್ ಆರ್ ದೇ? 4000 ಶೇರ್ಸ್ ಆರ್ ದೇ, ಕರೆಕ್ಟ್. ಈ 4000 ಶೇರ್ಸ್ ಅಲ್ಲಿ ಪಿ ಕಂಪನಿ ಎಷ್ಟು ಪರ್ಚೇಸ್ ಮಾಡಿದೆ ಅಂದ್ರೆ ಅಸೆಟ್ ಸೈಡ್ ನೋಡಿ ಹಾಗೆ ಇನ್ವೆಸ್ಟ್ಮೆಂಟ್ಸ್ 3000 ಶೇರ್ಸ್ ಇನ್ ಕ್ಯೂ ಲಿಮಿಟೆಡ್ ಅಂತ ಹೇಳ್ತಾರೆ, ಕರೆಕ್ಟ್. ಹಾಗಾದ್ರೆ 4000 ಶೇರ್ಸ್ ಅಲ್ಲಿ 3000 ಶೇರ್ಸ್ ನ ಪಿ ಪರ್ಚೇಸ್ ಮಾಡಿದೆ, ಇನ್ ಎಷ್ಟಿರುತ್ತಪ್ಪ ಕ್ಯೂ ನಲ್ಲಿ ಎಷ್ಟಿರುತ್ತೆ? 1000 ಇರುತ್ತೆ, ಕರೆಕ್ಟ್. ರೇಷಿಯೋ ಏನಾಯ್ತು? 3:1, ಕರೆಕ್ಟ್. ನೋಡಿ 4 ಲ್ಯಾಕ್ಸ್ ಅಲ್ಲಿ 3 ಲ್ಯಾಕ್ಸ್ ಇವನ್ ಪರ್ಚೇಸ್ ಮಾಡಿದ್ದಾನೆ, 1 ಲ್ಯಾಕ್ ಇವನ್ ಹತ್ರ ಉಳಿದಿದೆ ಅಷ್ಟೇ ಅಲ್ವಾ? ಯಾಕೆ ಅಂದ್ರೆ ಇಂಟು 100 ಮಾಡಿದ್ರೆ ಎಷ್ಟ್ ಬರುತ್ತಪ್ಪ? 1 ಲ್ಯಾಕ್ ಬರುತ್ತೆ, ಕರೆಕ್ಟ್. ಇಲ್ಲಿ 3000 ಇಂಟು 100 ಮಾಡಿದ್ರೆ ಎಷ್ಟ್ ಬರುತ್ತೆ? 3 ಲ್ಯಾಕ್ಸ್ ಬರುತ್ತೆ, ಕರೆಕ್ಟ್. ಸೊ ಟೋಟಲ್ ಆಗಿ 4 ಲ್ಯಾಕ್ಸ್ ಅಲ್ಲಿ 3 ಲ್ಯಾಕ್ಸ್ ಶೇರ್ ಕ್ಯಾಪಿಟಲ್ ಇವನ್ ಪರ್ಚೇಸ್ ಮಾಡಿದಾನೆ, ಇನ್ನ ಕ್ಯೂ ಹತ್ರ 1 ಲ್ಯಾಕ್ ಶೇರ್ ಕ್ಯಾಪಿಟಲ್ ಉಳ್ಕೊಂಡು. ನೆಕ್ಸ್ಟ್ ನೋಡ, ಜನರಲ್ ರಿಸರ್ವ್ ಎಷ್ಟಿದೆ ಕ್ಯೂ ಅಲ್ಲಿ? 1 ಲ್ಯಾಕ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 50,000, ಲೋನ್ 1 ಲ್ಯಾಕ್, ಕ್ರೆಡಿಟರ್ಸ್ 60,000, ಆಮೇಲೆ ಬಿಲ್ಸ್ ಪೇಯಬಲ್ 40,000, ಹೌದಾ? ಅಸೆಟ್ ಸೈಡ್ ಅಲ್ಲಿ ಗುಡ್ ವಿಲ್, ಪ್ಲಾಂಟ್, ಬಿಲ್ಡಿಂಗ್, ಇನ್ವೆಸ್ಟ್ಮೆಂಟ್ಸ್ ಆಯ್ತು, ಲೋನ್ಸ್ ಅಂಡ್ ಅಡ್ವಾನ್ಸಸ್, ಸ್ಟಾಕ್, ಡೆಟರ್ಸ್, ವಿ ಆರ್ ಬ್ಯಾಂಕ್, ಕರೆಕ್ಟ್. ನಾವು ಪ್ಲೀಸ್ ಲುಕ್ ಅಟ್ ದ ಅಡಿಷನಲ್ ಇನ್ಫಾರ್ಮೇಶನ್, ಮೋಸ್ಟ್ ಇಂಪಾರ್ಟೆಂಟ್. ಬಿಲ್ಸ್ ಪೇಯಬಲ್ ಕ್ಯೂ ಲಿಮಿಟೆಡ್ ಇನ್ಕ್ಲೂಡ್ 30,000 ಡ್ಯೂ ಟು ಪಿ ಲಿಮಿಟೆಡ್. ಇದನ್ನ ಏನು ನೋಡಕ್ ಹೋಗ್ಬೇಡಿ, ಆಮೇಲೆ ಲಾಸ್ಟ್ ಅಲ್ಲಿ ಮಾತಾಡ್ತೀವಿ, ಓಕೆನಾ? ನೆಕ್ಸ್ಟ್ ನೋಡಿ, ಸನ್ರಿ ಕ್ರಿಯೇಟರ್ಸ್ ಆಫ್ ಪಿ ಲಿಮಿಟೆಡ್ ಇನ್ಕ್ಲೂಡ್ 50,000 ಡ್ಯೂ ಟು ಕ್ಯೂ ಲಿಮಿಟೆಡ್. ಇದನ್ನು ಅಷ್ಟೇ, ಏನು ಮಾತಾಡಕ್ ಹೋಗ್ಬೇಡಿ, ಲಾಸ್ಟ್ ಅಲ್ಲಿ ಒಂದೇ ಒಂದ್ ಎಂಟ್ರಿ ಹೆಂಗೆ ಅಂತ ತೋರಿಸ್ತೀವಿ. ಆನ್ ದ ಡೇಟ್ ಆಫ್ ಅಕ್ವಿಸಿಷನ್ ಯಾವತ್ತಂತೆ ಪರ್ಚೇಸ್ ಮಾಡಿರೋದು? 1/4/2017. ಪ್ಲೀಸ್ ಲುಕ್ ಅಟ್ ದ ಬ್ಯಾಲೆನ್ಸ್ ಶೀಟ್ ಡೇಟ್. ಬ್ಯಾಲೆನ್ಸ್ ಶೀಟ್ ಡೇಟ್ ಈಸ್ 31st March 2018, ಕರೆಕ್ಟ್. ಬಟ್ ಪರ್ಚೇಸ್ ಮಾಡಿರೋದು ಯಾವತ್ತಂತೆ? ಬಿಗಿನಿಂಗ್ ಆಫ್ ದ ಇಯರ್ ಓನ್ಲಿ, ಕರೆಕ್ಟ್. ಈ ಪರ್ಚೇಸ್, ಪಿ ಕಂಪನಿ ಪರ್ಚೇಸ್ ಏನು ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲೇ ಪರ್ಚೇಸ್ ಮಾಡ್ಬಿಟ್ಟಿದ, ಕರೆಕ್ಟ್. ಹಂಗೆ ಕಂಟಿನ್ಯೂ ಮಾಡಿ ನೋಡಿ, 1/4/2017 ಕ್ಯೂ ಲಿಮಿಟೆಡ್ಸ್ ಬ್ಯಾಲೆನ್ಸ್ ಶೀಟ್ ಶುಡ್ ಜನರಲ್ ರಿಸರ್ವ್ ಆಫ್ 40,000, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ 20,000. ಪ್ಲೀಸ್ ಪ್ಲೀಸ್ ಲುಕ್ ಅಟ್ ಯೋರ್, ಲುಕ್ ಅಟ್ ಮೈ ಫೇಸ್. ಸಿ ಅಲ್ಲಿ ಏನ್ ಹೇಳಿದಾನೆ ಗೊತ್ತಾ? ಪಿ ಕಂಪನಿ 1/4/2017 ಅಲ್ಲಿ ಪರ್ಚೇಸ್ ಮಾಡಿದಾನೆ. ಆ ಪರ್ಚೇಸ್ ಮಾಡಿರೋ ಡೇಟ್ ಅಲ್ಲಿ, ಆನ್ ದ ಡೇಟ್ ಆಫ್ ಪರ್ಚೇಸ್, ಬ್ಯಾಲೆನ್ಸ್ ಶೀಟ್ ಆಫ್ ಕ್ಯೂ ಕಂಪನಿ ವಾಸ್ ಶೋಯಿಂಗ್ 40,000 ರುಪೀಸ್ ಆಫ್ ಜನರಲ್ ರಿಸರ್ವ್, 20,000 ರುಪೀಸ್ ಆಫ್ ಪ್ರಾಫಿಟ್, ಕರೆಕ್ಟ್. ಹಾಗಾದ್ರೆ ಆನ್ ದ ಡೇಟ್ ಆಫ್ ಪರ್ಚೇಸ್ ಇಸ್ 1/4/2017, ಆನ್ ದಟ್ ಡೇಟ್ ರಿಸರ್ವ್ ವಾಸ್ 40. ಹೌ ಇಟ್ ಇಸ್ ಪಾಸಿಬಲ್ ಕಮಿಂಗ್ ಓನ್ಲಿ ಆನ್ 1/4/2017? ಇಸ್ ಇಟ್ ಪಾಸಿಬಲ್? ನೋ. 1/4/2017 ಅಲ್ಲಿ 40,000 ರಿಸರ್ವ್ ಇದೆ ಅಂದ್ರೆ ಅರ್ಥ ಏನ್ ಗೊತ್ತಾ? ಅದು ಹಿಂದಿನ ವರ್ಷದಿಂದ ಈ ವರ್ಷ ಓಪನಿಂಗ್ ಆಗಿದೆ. ಪ್ರಾಫಿಟ್ 20,000 1/4/2017 ಅಲ್ಲಿ ಇತ್ತು. ಇತ್ತು ಎಲ್ಲಿಂದ ಬಂದಿರುತ್ತೆ? ಹೋದ ವರ್ಷದಿಂದ ಬಂದಿರುತ್ತೆ, ಕರೆಕ್ಟ್. ಹಾಗಾದ್ರೆ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಜನರಲ್ ರಿಸರ್ವ್ ಎಷ್ಟಿತ್ತಂತೆ? 40,000, ಕರೆಕ್ಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿತ್ತಂತೆ? 20,000. ಅಲ್ಲಿಗೆ ಟೋಟಲ್ ಎಷ್ಟಿದೆ? 60,000 ಇದೆ. ಈ 60,000 ಅಲ್ಲಿ ಪಿ ಗೆ ಮತ್ತೆ ಕ್ಯೂ ಗೆ ಬರಬೇಕು, ಕರೆಕ್ಟ್. ಎಷ್ಟೆಷ್ಟು ಬರಬೇಕು? 3/4, 1/4. ಬರೀ ರೇಟ್ ಏನಿದೆ ಮಾಡೋ, 1/4. 60,000 ಇಂಟು 3/4 ಎಷ್ಟು? 45,000. ಇವನ್ಗೆ ಎಷ್ಟು ಬರುತ್ತೆ? 15,000 ಉಳಿದು, ಕರೆಕ್ಟ್. ಎಸ್ ಆರ್ ನೋ? ಎಸ್ ಸರ್. ಈಗ ಬ್ಯಾಲೆನ್ಸ್ ಶೀಟ್ ನೋಡಿ, ಬ್ಯಾಲೆನ್ಸ್ ಶೀಟ್ ಕ್ಯೂ ಕಂಪನಿ ಟೋಟಲ್ ರಿಸರ್ವ್ ಎಷ್ಟಪ್ಪ ಇದೆ? 40,000 ಇದೆ, ಕರೆಕ್ಟಾ?
ನೋಡಿ ಒನ್ ಲಕ್ಷ ಜನರಲ್ ರಿಸರ್ವ್ ಇತ್ತು ಅವನು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾನೆ ನಲವತ್ ಸಾವಿರ ಹಿಂದಿನ ವರ್ಷದ್ದು ಅಂತ ಹೇಳ್ತಾರೆ ನಲವತ್ ಸಾವಿರ ಹಿಂದಿನ ವರ್ಷದ ಅಂದ್ರೆ ಈ ವರ್ಷದ ಎಷ್ಟು ಆಗಿರುತ್ತೆ ಹಾಗಾದ್ರೆ 60,000 ಇರುತ್ತೆ ಒನ್ ಲಕ್ಷ ಜನರಲ್ ರಿಸರ್ವ್ ಇದೆ ಮಗ ಅದರಲ್ಲಿ ಹೋದ ವರ್ಷಿತ್ತು ನಲವತ್ ಸಾವಿರ ಹೋದ ವರ್ಷಿತ್ತು ಈ ವರ್ಷದ ಎಷ್ಟು ಆಗುತ್ತೆ ಅದೇ ತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡು ಕ್ಯೂ ಕಂಪನಿ ಮಾತ್ರ ಇದೆಷ್ಟಿದೆ 50,000 ಇದೆ ಈ 50,000 20,000 ಹಿಂದಿನ ವರ್ಷದಂತೆ ಇನ್ 30,000 ಏನಾಗಿರುತ್ತೆ ಈ ವರ್ಷದಾಗಿರುತ್ತೆ ಕರೆಕ್ಟಾ ಒಟ್ಟು ಎಷ್ಟಾಯ್ತು 90,000 ಇದರಲ್ಲಿ ಪಿ ಕಂಪನಿ ಇದು ಕ್ಯೂ ಕಂಪನಿ ಇದು 3/4 1/4 ಎಷ್ಟೆಷ್ಟು ಬರುತ್ತೆ 67,500 ಓಕೆ 22,500 ಬರ್ತಾ ಈಗ ಇದು ಮೈನಾರಿಟಿ ಇನ್ವೆಸ್ಟ್ ಮಾಡೋದು ಚಿಕ್ಕ ಕೆಲಸ ಯಾಕೆ ಗೊತ್ತಾ ಒಂದು ಎರಡು ಮೂರು ಎಸ್ ಕ್ಯೂ ಕಂಪನಿ ಏನೇನಿದೆ ಶೇರ್ ಕ್ಯಾಪಿಟಲ್ ಇದೆ ಕ್ಯಾಪಿಟಲ್ ಪ್ರಾಫಿಟ್ ಇದೆ ರೆವಿನ್ಯೂ ಪ್ರಾಫಿಟ್ ಇದೆ ಕರೆಕ್ಟಾ ಶೇರ್ ಕ್ಯಾಪಿಟಲ್ ಎಸ್ ಇದಪ್ಪ 1,00,000 ಕ್ಯಾಪಿಟಲ್ ಪ್ರಾಫಿಟ್ ಎಸ್ ಇದೆ 15,000 ರೆವಿನ್ಯೂ ಪ್ರಾಫಿಟ್ 22,500 ನಾವು ಟೋಟಲ್ 1,37,500 ವೆರಿ ಗುಡ್ ಡನ್ ಕರೆಕ್ಟಾ ಈಗ ಇಲ್ಲಿ ಹಾಕ್ಬಿಡಿ ಮರ್ತೋಗ್ಬಿಡ್ತೀರಲ್ವ ನೀವು ಮೈನಾರಿಟಿ ಇಂಟ್ರೆಸ್ಟ್ 1,37,500 ಅವಾಗ ಮರೆಯಲ್ಲ ನೀವು ಕರೆಕ್ಟಾ ಸೂಪರ್ ಆಗೋದ್ ಕೆಲಸ ಈಗ ನೆಕ್ಸ್ಟ್ ರಿಸರ್ವ್ ಅಥವಾ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ಸ್ ನೋಡಿ 3,000 ಶೇರ್ಸ್ 3,00,000 ರೂಪಾಯಿ ಎಷ್ಟಪ್ಪ ಕೊಟ್ಟಿದ್ವಿ 3,60,000 ಅಂತ ಹೇಳ್ತೇವೆ 3,60,000 ಕರೆಕ್ಟಾ ಹಾಗಾದ್ರೆ ಇನ್ವೆಸ್ಟ್ಮೆಂಟ್ 3,60,000 ವಿ ಆರ್ ಗಿವನ್ ಬಟ್ ವಾಟ್ ಇಸ್ ದ ಕಾಸ್ಟ್ ಆಫ್ ದ ಶೇರ್ಸ್ ಈಸ್ 3,00,000 ಕರೆಕ್ಟಾ 3,000 ಶೇರ್ಸ್ ಪರ್ಚೇಸ್ ಮಾಡಬಹುದು ಅದ ಅಸಲು ಬೆಲೆ ಎಷ್ಟು 100 ರೂಪಾಯಿ ಎಷ್ಟು ಬರುತ್ತೆ 3,00,000 ಅಲ್ಲಿಗೆ ಎಷ್ಟು ಜಾಸ್ತಿ ಕೊಟ್ಟಿದ್ದೀವಿ 60,000 ಜಾಸ್ತಿ ಕೊಟ್ಟಿದ್ದೀವಿ ಕರೆಕ್ಟಾ ಈಗ ಕ್ಯಾಪಿಟಲ್ ಪ್ರಾಫಿಟ್ ಹೌದಾ ಪಿ ಕಂಪನಿ ಪೋರ್ಷನ್ ಎಷ್ಟಿದೆ 45 ಹೌದಾ ಲೆಸ್ 3/4 ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಪಿ ಲಿಮಿಟೆಡ್ ಎಷ್ಟಿದೆ 45 ಅಲ್ಲಿಗೆ ನಮಗೆ ಬರ್ತಾ ಇರೋದು 45 ನಾವು ಕೊಡ್ತಾ ಇರೋದು 60 ಇನ್ನು 15,000 ರೂಪಾಯಿ ನಾವೇ ಜಾಸ್ತಿ ಕೊಡ್ತಾ ಇದ್ದೀವಿ ಕರೆಕ್ಟಾ ಇದನ್ನೇನಂತ ಹೇಳ್ತೀವಿ ನೆಟ್ ಗುಡ್ ವಿಲ್ ಎಷ್ಟು ಹಾಕ್ಬಿಡಿ ಓಕೆನಾ ಗುಡ್ ವಿಲ್ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ಇರ್ಲಿ ಆಮೇಲೆ ಹೇಳ್ತೀವಿ ಕ್ಲಿಯರ್ ಆಯ್ತಾ ಈಗ ಟೋಟಲ್ ಗುಡ್ ವಿಲ್ ಅಂತ ಕ್ಲಿಯರ್ ಎಲ್ಲ ಕ್ಲಿಯರ್ ಆಗುತ್ತೆ ಹೌದಾ ಈಗ ಬ್ಯಾಲೆನ್ಸ್ ಶೀಟ್ ಮಾಡೋಣ ತಗೊಳ್ಳಿ ಶೇರ್ ಕ್ಯಾಪಿಟಲ್ ಈ ಕಂಪನಿ ಮಾತ್ರ ಹೇಳಿ 8,00,000 ಇದೆ ಆಮೇಲೆ ಏನಿದೆ ಪಿ ಕಂಪನಿ ಮಾತ್ರ ಹೇಳಿ 2,90,000 ಆಮೇಲೆ ಪಿ ಕಂಪನಿ ಮಾತ್ರ ಹೇಳಿ 2,60,000 ಕರೆಕ್ಟಾ ಇದು ಎಚ್ ಕಂಪನಿ ಯಾವ್ದಾಯ್ತು ಪಿದಾಯ್ತು ಎಸ್ ಕಂಪನಿ ಇಂದ ರೆವಿನ್ಯೂ ಪ್ರಾಫಿಟ್ ಇಂದ ಎಷ್ಟು ಬಂದಿದೆ 67,500 ಇದನ್ನೊಂದು ಮರಿಬಾರದು ಓಕೆನಾ ಸೊ ಅಲ್ಲಿಗೆ 3,27,500 ಕರೆಕ್ಟಾ ನೆಕ್ಸ್ಟ್ ಲೋನ್ಸ್ ಎರಡು ಸೇರಿಸಿ 2,00,000 ಪಿ ಕಂಪನಿ ಎಷ್ಟಿದೆ 2,00,000 ಕ್ಯೂ ಕಂಪನಿ ಎಷ್ಟಿದೆ 1,00,000 1,00,000 ಟೋಟಲ್ 3,00,000 ನೆಕ್ಸ್ಟ್ ಕ್ರೆಡಿಟರ್ಸ್ ಈಗ ಇಂಪಾರ್ಟೆಂಟ್ ಕ್ರೆಡಿಟರ್ಸ್ ಹೇಳಬೇಕು ಕರೆಕ್ಟಾ ಈಗ ಕ್ರೆಡಿಟರ್ಸ್ ಒಂದು ನಿಮಿಷ ಮೈನಾರಿಟಿ ಇಂಟ್ರೆಸ್ಟ್ ಆಮೇಲೆ ಮಾನ ಕ್ರೆಡಿಟರ್ಸ್ ಪಿ ಕಂಪನಿ ಎಷ್ಟಪ್ಪ ಇದೆ 1,20,000 ಕ್ಯೂ ಕಂಪನಿ ಎಷ್ಟಪ್ಪ ಇದೆ ಟೋಟಲ್ ಎಷ್ಟಾಯ್ತಪ್ಪ 2,10,000 ಹೌದಾ ಈಗ ನಿಮ್ಗೆ ಇದ್ರ ಬಗ್ಗೆ ಕತೆ ಹೇಳ್ಬೋದು ಹೇಳ್ಬಿಡ್ತೀವಿ ಪಿ ಕಂಪನಿ ಕ್ಯೂ ಕಂಪನಿ ಮುಂಚೆಯಿಂದಾನು ದೇ ಹ್ಯಾವ್ ಅ ಬಿಸ್ನೆಸ್ ಬಿಸ್ನೆಸ್ ಇದೆ ಓಕೆನಾ ಅವ್ನು ನನಗೆ ಕೊಡ್ಬೇಕು ನೀನು ಅವ್ನು ನನಗೆ ಕೊಡ್ಬೇಕು ಅನ್ನೋದು ಏನಾದ್ರು ಬಿಸ್ನೆಸ್ ಇತ್ತು ಒಂದ್ಸಾರಿ ಕಂಪನಿಯನ್ನ ನಾನು ಪರ್ಚೇಸ್ ಮಾಡಿದ್ಮೇಲೆ ಪಿ ಕಂಪನಿ ಕ್ಯೂ ಕಂಪನಿ ಏನಾಯ್ತು ಹಸ್ಬೆಂಡ್ ಅಂಡ್ ವೈಫ್ ಆಗೋದು ಮುಂಚೆ ಲವರ್ಸ್ ಆಗಿದ್ರು ಇವಾಗ ಏನಾದ್ರು ಹಸ್ಬೆಂಡ್ ಅಂಡ್ ವೈಫ್ ಆದ್ರು ಲವರ್ಸ್ ಆಗಿದ್ದಾಗ ಏನಾಗಿರುತ್ತೆ ಪಿ ಅಂಡ್ ಕ್ಯೂ ಕಂಪನಿ ಏನೇ ದುಡ್ಡು ಕೊಡ್ಬೇಕು ಏ ನಾನು ಸಾಲ ಕೊಟ್ಟಿದ್ದೀನಿ ಕೊಡು ಅಂತ ಕೇಳೋ ಅಧಿಕಾರ ಇರುತ್ತೆ
ಒಂದ್ ಸರಿ ಹಸ್ಬೆಂಡ್ ಅಂಡ್ ವೈಫ್ ಆದ್ಮೇಲೆ ಏ ನೀನ್ ನನ್ನ ಹೆಂಡತಿ ನಿನ್ಗೇನ್ ಕೊಡೋದು ಹೋಗೆ ಅಂತ ಹೇಳ್ತಾರೆ. ಹೆಂಡತಿ ಹೇಳ್ತಾರೆ ನಿಮ್ಗೇನ್ ಕೊಡೋದು ಹೋಗ್ರಿ ಅಂತ ಹೇಳ್ತಾರೆ. ಹೌದಾ? ಅಂದ್ರೆ ಆಫ್ಟರ್ ಪರ್ಚೇಸ್ ಓಕೆ ದ ರಿಲೇಷನ್ಶಿಪ್ ಬಿಟ್ವೀನ್ ಡೆಟಾಲ್ ಅಂಡ್ ಕ್ರೆಡಿಟ್ ಆರ್ ಬಿಟ್ ಆಫ್ ಗೆಟ್ ಇಟ್ ಔಟ್. ಹೌದಾ? ನನಗೆ ನೀನು ನಿನಗೆ ನಾನು ಕೊಡಬೇಕಾಗಿರೋ ಅವಶ್ಯಕತೆ ಬರೋದಿಲ್ಲ. ಅದಕ್ಕೆ ಅಡ್ಜಸ್ಟ್ಮೆಂಟ್ ನಂಬರ್ ಟೂ ನೋಡಿ, ಸಂದ್ರಿ ಕ್ರೆಡಿಟರ್ಸ್ ಇನ್ಕ್ಲೂಡ್ ಪಿ ಲಿಮಿಟೆಡ್ ಇನ್ಕ್ಲೂಡ್ 50,000 ಡ್ಯೂ ಟು ಕ್ಯೂ ಲಿಮಿಟೆಡ್. ಹೌದಾ? ಸೊ ಏನಾಗಿರ್ಲಿ ಟೋಟಲ್ ಆಗಿ ನೋಡಿ ಸೆಟ್ ಆಫ್ ಅಂತ ಬರ್ತದೆ. ಏನಂತ ಬರೀತೀರಾ? ಸೆಟ್ ಆಫ್ ಎಷ್ಟು? ಮೈನಸ್ 50,000. ಆಗ ಟೋಟಲ್ ಎಷ್ಟು ಬರುತ್ತೆ? 1,60,000 ಬರ್ತದೆ. ಓಕೆನಾ? ಬಿಲ್ಸ್ ಪೇಯಬಲ್ ಎಷ್ಟಿದೆ ಹೇಳಿ? ಬಿಲ್ಸ್ ಪೇಯಬಲ್ ಪಿ ಕಂಪ್ನಿ ಎಷ್ಟಿದೆ? ಕ್ಯೂ ಕಂಪ್ನಿ ಪಿದು 1,00,000, ಕ್ಯೂದು 45,000. ಅಡ್ಜಸ್ಟ್ಮೆಂಟ್ ಏನಿದೆ? ಸೆಟ್ ಆಫ್ ಅಂತ ಬರೀರಿ. ಎಷ್ಟ್ ಅಮೌಂಟ್ ಇದೆಯಪ್ಪ? 30,000. ಸೆಟ್ ಆಫ್ ಮಾಡುದು, ಸೆಟ್ ಆಫ್ ಮಾಡಿದ್ರೆ ಎಷ್ಟ್ ಬರುತ್ತೆ? 1,10,000 ಬರುತ್ತೆ. ಜಸ್ಟ್ ಲೈಕ್ ಕ್ರೆಡಿಟರ್ ಹೆಂಗ್ ಸೆಟ್ ಆಫ್ ಮಾಡುದ, ಬಿಲ್ಸ್ ಪೇಯಬಲ್ ಸೆಟ್ ಆಫ್. ಕ್ಲಿಯರ್? ನೆಕ್ಸ್ಟ್ ಮೈನಾರಿಟಿ ಇಂಟ್ರೆಸ್ಟ್ ಅಲ್ವಾ, ಅದೊಂದು 4. ಎಷ್ಟಿದೆ? 1,37,500. ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡ್ತಾ ಇದ್ರೆ ಯಾರಾದ್ರೂ. ಈಗ ಅಸೆಟ್ ಸೈಡ್ ಬರೋಣ. ಗುಡ್ ವಿಲ್. ಹೌದಾ? ಆಲ್ರೆಡಿ ಪಿ ಕಂಪ್ನಿ ಎಷ್ಟಪ್ಪ ಇದೆ? 2,00,000 ಇದೆ, ಕರೆಕ್ಟಾ? ಕ್ಯೂ ಕಂಪ್ನಿ ಎಷ್ಟಪ್ಪ ಇದೆ? 50,000. ನೆಟ್ ಗುಡ್ ವಿಲ್ ಎಷ್ಟಪ್ಪ ಬಂದಿದೆ ಇಲ್ಲಿ? 15,000. ಇನ್ ಟೋಟಲ್ ಎಷ್ಟಪ್ಪ ಆಯ್ತು? 2,65,000 ಆಯ್ತು, ಕರೆಕ್ಟಾ? ನೆಕ್ಸ್ಟ್ ಪ್ಲಾಂಟ್ ಮತ್ತೆ ಕ್ಯೂ, ಪಿ ಅಂಡ್ ಕ್ಯೂ ಎರಡು ಸೇರಿಸ್ಬಿಟ್ಟು ಹೇಳಿ. 5,00,000 ಪ್ಲಸ್ 2,50,000, 7,50,000, ಕರೆಕ್ಟಾ? ಬಿಲ್ಡಿಂಗ್ಸ್, ಬಿಲ್ಡಿಂಗ್ಸ್ ಪಿ ಮತ್ತೆ ಕ್ಯೂ ಇಬ್ಬರದು ಸೇರಿಸಿ ಹೇಳಿ. 3,00,000. ವೆರಿ ಗುಡ್. ಇನ್ವೆಸ್ಟ್ಮೆಂಟ್ಸ್ ಬೇಡ, ಓಕೆನಾ? ನೆಕ್ಸ್ಟ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಪಿ ಮತ್ತೆ ಕ್ಯೂದು ಎರಡು ಸೇರಿಸಿ ಎಷ್ಟಿದೆ? 60,000 ಇದೆ. ಸ್ಟಾಕ್ ಎಷ್ಟಿದೆ? 2,10,000, ಕರೆಕ್ಟಾ? ದಿಸ್ ಇಸ್ ಆಲ್ಸೋ ಪಿ ಅಂಡ್ ಕ್ಯೂ, ದಿಸ್ ಇಸ್ ಆಲ್ಸೋ ಪಿ ಅಂಡ್ ಕ್ಯೂ. ನೆಕ್ಸ್ಟ್ ಡೆಟಾರ್ಸ್, ಕರೆಕ್ಟಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಿ ಕಂಪ್ನಿ ಎಷ್ಟಿದೆ? 1,50,000. ಕ್ಯೂ ಎಷ್ಟಿದೆ? 1,00,000. ಒಂದ್ ನಿಮಿಷ ನೋಡಿ ಇಲ್ಲಿ. ಈಗ ಕ್ರೆಡಿಟ್ ಆರ್ ಎಷ್ಟಪ್ಪ ಸೆಟ್ ಆಫ್ ಮಾಡಿದೀವಿ? 50,000 ಸೆಟ್ ಆಫ್. ಇಲ್ಲೂ ಅಷ್ಟೇ, ಅಷ್ಟೇ ಅಮೌಂಟ್ ನ ಸೆಟ್ ಆಫ್. ಯಾಕೆ ಸರ್ ಅಂದ್ರೆ, ಇವನಿಗೆ ಇವನ್ ಕೊಡ್ಬೇಕು, ಇವನಿಗೆ ಇವನ್ ಕೊಡ್ಬೇಕು. ಇವನ್ ಕೊಡ್ಬೇಕಾಗಿರೋದು ಕ್ಯಾನ್ಸಲ್, ನಮಗ್ ಬರ್ಬೇಕಾಗಿರೋದು ಕ್ಯಾನ್ಸಲ್, ಓಕೆನಾ? ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 2,00,000 ಆಯ್ತು, ಕರೆಕ್ಟಾ? ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ 1,50,000. ಸೆಟ್ ಆಫ್ ಎಷ್ಟಪ್ಪ ಮಾಡಿದಾರೆ ಬಿ ಆರ್ ಅಲ್ಲಿ? ಸೆಟ್ ಆಫ್ 30,000. ಅಲ್ಲಿ ಔಟರ್ ಕಾಲಮ್ ಅಲ್ಲಿ 1,20,000. ಲಾಸ್ಟ್ ಅಲ್ಲಿ ಏನಿದೆ? ಬ್ಯಾಂಕ್ ಎಷ್ಟಿದೆ? 2,20,000, ಕರೆಕ್ಟ್? ಪಿ ಮತ್ತೆ ಕ್ಯೂ ಟೋಟಲ್ ಮಾಡಿ ಬ್ಯಾಲೆನ್ಸ್ ಶೀಟ್ ಆಗೋದು. ಟೋಟಲ್ ಮಾಡಿದ್ರೆ 21,25,000. ಓಕೆನಾ? 21,25,000 ಎರಡು ಕಡೆ ಬಂದಿದ್ಯಾ?